ಅವರಿಗೆಲ್ಲರೂ ಬೆಂಕಿಕೇಂದ್ರ ಮಾಡಿದಾರ, ಶೆಡ್ ಹಾಕೊಂಡಿದಾರ, ಕೆಲಸ ಕೊಡ್ಸಕ್ ಕೆಲಸ ಕೊಡಕ್ಕೆ ಏನಾದ್ರು ಮಾಡಿದಾರ. ನಂತಿಂಡೆ ಅವ್ರು ಡನ್. ನಿಮ್ಗೆ ಜಿಲ್ಲಾ ಮಂತ್ರಿನೇ ಮೇ ತಿಂಗಳಿಂದ ಬಂದಿಲ್ಲ ಅಂತಂದ್ರೆ ಯಾರು ಹೇಳೋರು, ಯಾರು ಕೇಳೋರು, ಯಾರು ನೀವು ವಾಟ್ಬೇ ಅಧಿಕಾರಿಗಳಿಗೆ ಅವ್ರಿಗೇನು ಲಗ್ಗು ಲಗಾಮ ಏನು ಇರೋದಿಲ್ಲ. ಅವರು ಚೀಫ್ ಮಿನಿಸ್ಟರು ಅದೆಲ್ಲ ಇಳಿದಿದ್ದರಂತೆ ಬರೀ ಅಧಿಕಾರಿಗಳಿಂದ ಮಾತಾಡ್ಬಿಟ್ಟು ಹೋಗ್ತಾರೆ. ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿ ಅಲ್ಲಿ ಊಟ ಮಾಡಬೇಕಾಗಿತ್ತು ನಾನು ಕಾಣ್ತಂತೆ. ಅಲ್ಲಿ ಇಳಿದ್ಬಿಟ್ಟು ಅಧಿಕಾರಿಗಳಿಂದ ಮಾತಾಡ್ಬಿಟ್ಟು ಪಾಪ ನಮ್ಮ ಜನಪ್ರತಿನಿಧಿಗಳೆಲ್ಲ ಭೇಟಿ ಮಾಡೋಕ್ಕೆ ಕಾಯ್ಕೊಂಡು ಮನವಿ ತಂಗಿಕೊಂಡು ಕಾಯ್ಕೊಂಡಿದ್ದಾರೆ. ಅವ್ರನ್ನ ಭೇಟಿ ಮಾಡಿಲ್ಲ. ಇಟ್ ಶೋಸ್ ಸರ್ಕಾರ ಎಷ್ಟು ಮಟ್ಟಿಗೆ ಜನವಿರೋಧಿ ಆಗಿದೆ ಅಂತಕ್ಕಂಥ ಜನ ಕಷ್ಟಕಾಲದಲ್ಲಿ ಜನರು ಕಷ್ಟದಲ್ಲಿರುವಾಗ ಅವ್ರ ಕಷ್ಟ ಕೇಳದೆ ಗವರ್ಮೆಂಟ್ ಅಟ್ಟ ಜನಪ್ರತಿನಿಧಿಗಳ ಸರ್ಕಾರ ಆಗಲ್ಲ. ಅದು ಜೊತೆಗೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಒಂದೇ ಒಂದು ಪೈಸೆ ಬಿಡುಗಡೆ ಮಾಡಿದ್ರು. ಮೈನರ್ ಇರಿಗೇಷನ್ ಟ್ಯಾಂಕ್ಗಳು ಒಳಗೋಗಿರೋದು, ಅದರಿಂದ ನೀರೆಲ್ಲ ಹೋಗಿ ಬೆಳೆ ಎಲ್ಲ ನಷ್ಟ ಆಗಿದೆ. ನೂರಾರು ಎಕರೆ ಬೆಳೆ ಹಾಳಾಗಿದೆ. ಅದೇ ಊರುಗಳಲ್ಲಿ ಭೂಮಿ ಮಣ್ಣೆಲ್ಲ ಕೊಚ್ಚಿಕೊಂಡು ಹೋಗಿದ್ದಾರೆ. ಈ NDRF ಅಲ್ಲಿ ಭೂಮಿ ಕೊಚ್ಚೋದಕ್ಕೆ ಪರಿಹಾರ ಕೊಡಲ್ಲ. ಅವರು ಭೂಮಿ ಮಣ್ಣು ಕೊಚ್ಚಿಕೊಂಡೋಗಿದ್ದಲ್ಲ ಅವರಿಗೆಲ್ಲ ಪರಿಹಾರ ಕೊಡಲ್ಲ. ಬೆಳೆಗೆ ಕೂಡ ಅವರ ಗೈಡ್ಲೈನ್ ಪ್ರಕಾರ ಕೊಡ್ತಾರೆ. ರೈತರಿಗೆ ಕನಿಷ್ಠ ಒಂದು ಎಕರೆಗೆ ಹತ್ತಿ ತೊಗರಿ ಇವೆಲ್ಲ ಹೋಗ್ತಿದೆ. ಕೆಲವು ಕಡೆ ಕಬ್ಬು ಎಲ್ಲ ಹೋಗಿದೆ, ಕೆಲವು ಕಡೆ ಸೋಯಾಬೀನ್ ಹೋಗಿದೆ. ಒಂದು ಸೋಯಾಬೀನು ಒಂದು ಎಕರೆಗೆ ಕನಿಷ್ಠ 30,000-40,000 ರೂಪಾಯಿ ನಷ್ಟ ಆಗುತ್ತೆ. ಖರ್ಚು ಅದಕ್ಕೆ ಒಂದು 8,000-10,000 ರೂಪಾಯಿ ಖರ್ಚಾಗುತ್ತೆ ಸೋಯಾಬೀನ್ ಹಾಕಿದ್ದೆ. ತೊಗರಿ ಎಲ್ಲ ನಷ್ಟ ಆಗಿದೆ. ನಾನು ರೈತರು ಕೇಳಿದೆ ನಿನ್ನೆ ಒಂದು ಎಕರೆಗೆ ಸೋಯಾಬೀನ್ ಖರ್ಚು ಮಾಡಿ ಎಷ್ಟು ಖರ್ಚು ಆಗ್ತದಮ್ಮ ಅಂತ. 20,000 ಆಗಲ್ಲ, 10,000 ಆದ ಖರ್ಚು ಆಗುತ್ತೆ, 8,000-10,000 ಖರ್ಚು ಆಗುತ್ತೆ. ಅವರು 50,000 ರೂಪಾಯಿ ನಷ್ಟ ಆಗಿದೆ ಅಂದರೆ ನನ್ನ ಪ್ರಕಾರ 30,000-40,000 ರೂಪಾಯಿ ನಷ್ಟ ಆಗುತ್ತೆ. ಯಾಕಂದರೆ 10-15 ಕ್ವಿಂಟಾಲ್ ಸೋಯಾಬೀನ್ ಇವತ್ತು ಆಯುರ್ ಪೂಜೆ ದಸರಾ ಬೀದರ್ ಗುಲ್ಬರ್ಗಾ ಯಾದಗೀರ್ ರಾಯಚೂರ್ ಈ ಜಿಲ್ಲೆಗಳಲ್ಲಿ ಪ್ರವಾಹ ಮತ್ತು ಮಳೆಯಿಂದ ಆಗಿರ್ತಕ್ಕಂಥ ಹಾನಿ ನಷ್ಟ ರೈತರಿಗೆ ಮತ್ತು ರೈತರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ನೋಡಬೇಕು, ಸಂತ್ರಸ್ತರನ್ನು ಮಾತಾಡಿಸ್ಬೇಕು, ಅವರ ಕಷ್ಟ ಸುಖಗಳನ್ನು ಕೇಳಬೇಕು ಅಂತೇಳಿ ನಾನು ನಿನ್ನೆ ಇಡೀ ಬೀಳುತ್ತಿದೆ ನನ್ನ ಪ್ರವಾಸ ಮಾಡಿದೆ. ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಈ ಜಿಲ್ಲೆಗಳಲ್ಲಿ ಕೂಡ ಪ್ರವಾಸ ಮಾಡ್ತಾ ಇದ್ದೇನೆ. ಈ ವರ್ಷ 3 ಬಾರಿ ಪ್ರವಾಹ ಬಂದಿದೆ. ಸೆಪ್ಟೆಂಬರ್ನಲ್ಲಿ, ಆಗಸ್ಟ್ನಲ್ಲಿ ಮತ್ತು ಅಕ್ಟೋಬರ್ನಲ್ಲಿ
ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಹಿಮಾಲಯ ಪ್ರವಾಹದಿಂದ ಪ್ರವಾಹ ಮತ್ತು ಮಳೆ ಇದರಿಂದ ಆಗಿರತಕ್ಕಂಥ ಹಾನಿ ನೋಡಲಿಕ್ಕೋಸ್ಕರ ಪ್ರದೇಶದಲ್ಲಿ ಮಳೆಯಿಂದ ಪ್ರವಾಹದಿಂದ ಹಾನಿಯಾಗಿದೆ. 2.5 ಲಕ್ಷ ಎಕರೆ ಪ್ರದೇಶದಲ್ಲಿ ಸುಮಾರು 1,500 ಕೋಟಿಯಿಂದ 2,000 ಕೋಟಿ ಕೂಡ 1,10,000 ಹೆಕ್ಟೇರ್ 1,10,000 ಹೆಕ್ಟೇರ್ ಕೃಷಿ ಭೂಮಿ ಇದೆ.